ಸರ್, ಸಿನಿಮಾ ವಿಚಾರವನ್ನ ಬದಿಗಿಟ್ಟು ಹೇಳೋದಾದ್ರೆ ರಾಜಕೀಯ ರಂಗದಲ್ಲಿ ಸದ್ಯಕ್ಕೆ ಸಕ್ರಿಯರಾಗಿದ್ದೀರಾ ಅನ್ನೋದು ಎಲ್ಲೆಡೆ ಕೇಳಿ ಬರ್ತಾ ಇದೆ. JDS ಇಂದ ನಿಮಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅನ್ನುವಂಥದ್ದು ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಎಷ್ಟು ಸತ್ಯ ಇದ್ರ ಬಗ್ಗೆ ನೀವು ಹೇಳಬೇಕು? ನನಗೆ ಕುಮಾರಣ್ಣವರು, ನಾನು ಕುಮಾರಣ್ಣವ್ರ ಅಭಿಮಾನಿ. ಸುಮಾರು ನನಗೆ 1996 ನನಗೆ ಕುಮಾರಣ್ಣವರು ನನಗೆ ಟಿಕೆಟ್ ಕೊಟ್ಟಿದ್ದರು. ಆವತ್ತು ನಾನು ತಪ್ಪು ಮಾಡಿಬಿಟ್ಟು ಬಿಟ್ಬಿಟ್ಟೆ, ಮಿಸ್ ಮಾಡಿಕೊಂಡೆ. ಇವತ್ತೇನೋ ಆವತ್ತು ನಾನು ಕೊಟ್ಟಾಗ ನಿಂತ್ಕೊಂಡಿದ್ದೀನಿ. ಇವತ್ತು ನಾನು ಯಾವತ್ತೋ ನನಗೆ ಅವಾಗ 1900 ಅವಾಗ ಸುಮಾರು ನಂಗೆ 1996 ಕುಮಾರಣ್ಣ ನಂಗೆ ಟಿಕೆಟ್ ಕೊಟ್ಟಿದ್ದು. ಟಿಕೆಟ್ ಕೊಟ್ಟು ನಾನು ಅದು ಯೂಸ್ ಮಾಡಿಕೊಳ್ಳಲ್ಲ. ಬೇರೆಯವ್ರು ಬಂದು ಕೃಷ್ಣಪ್ಪ ಅಂತ ಎಂ ಟಿ ಕೃಷ್ಣಪ್ಪ ಅಂತ ಕೇಳಿದಾಗ ಬಿಟ್ಕೊಟ್ಬಿಟ್ಟೆ. ಇಲ್ಲಾಂದರೆ ಅವತ್ತು ನಾನು ಎಂ ಟಿ ಕೃಷ್ಣಪ್ಪ ಇರ್ತಿಲ್ಲ, ಇವತ್ತು ನಾನು ಕೆ ಮಂಜು ಇರ್ತಿದ್ದೆ. ನಿಜವಾಗಿ ನೋವಾಗ್ತದೆ. ಅದಾದಮೇಲೆ 2 ಬಾರಿ ಕುಮಾರಣ್ಣ ಕರೆದು ಕೊಟ್ಟರು. ಈ ಬಾರಿ ಕರೆದು ಸ್ಟ್ರೈಟಾಗಿ ಧೈರ್ಯ ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಿಂಜರಿ ಬಿಡ, ನಿನಗೆ ಒಂದು ಗೌರವ ಇದೆ, ನಿನ್ನ ಜನಸೇವೆ ಮಾಡೋ ಅಭಿಲಾಷೆ ಇದೆ, ದಯವಿಟ್ಟು ನಿಂತ್ಕೋ, ಪದ್ಮನಾಭದಲ್ಲಿ ನಿನ್ನ ಗ್ಯಾರಂಟಿ ಇದೆ, ನಿಮಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅದಕ್ಕೋಸ್ಕರ ನಾನು ಈ ಬಾರಿ ನಾನು ನಿಲ್ತಾ ಇದ್ದೀನಿ. ಸರ್, ಈಗ ನೀವು ಅಪೋಸಿಟ್, ನಿಮ್ಮ ಅಪೋಸಿಟ್ ಇರುವಂಥದ್ದೇ ಎಕ್ಸ್ ಮಿನಿಸ್ಟರ್, ಜೊತೆಗೆ 6 ಬಾರಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅವರ ವಿರುದ್ಧವಾಗಿ ನೀವು ಗೆಲ್ಲಬೇಕಂದ್ರೆ ಒಂದಿಷ್ಟು ಕೆಲಸಗಳನ್ನು ಮಾಡಬೇಕಾಗತ್ತೆ. ಯಾವ ರೀತಿ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಕೊಂಡಿದ್ದೀರಾ ಅಂತ? 6 ಬಾರಿ ಮಾಡಿದ್ದಾರೆ, ಅದಕ್ಕೆ ಈ ಬಾರಿ ಚೇಂಜ್ ಮಾಡಿಕೊಡಿ ಕೇಳ್ತಾ ಇದ್ದೆ. ಯಾಕೆಂದರೆ ಸುಮಾರು ನಾವು ಕೆಲಸ ಮಾಡೋಕ್ಕೆ ನಮಗಿನ್ನೂ ಅವಕಾಶ ಸಿಕ್ಕಿಲ್ಲ. ನಾವು ಬೇರೆ ಸಮಾಜ ಸೇವೆ, ಕರೋನಾ ಟೈಮಲ್ಲಿ ತುಂಬ ಕೆಲಸಗಳು ಆ ರೀತಿ ಸಮಾಜ ಸೇವೆ ಮಾಡಿದ್ದೀವಿ. ತುಂಬ ಟೈಮಲ್ಲಿ ಆ ಟೈಮಲ್ಲಿ ಕಷ್ಟಕ್ಕೆ ಏನೇನು ಸಹಾಯ ಮಾಡೋಕ್ಕೆ ಆ ಥರ ಮಾಡಿದ್ದೀವಿ ಹೊರತು ನಾವು ಯಾವುದೂ ಇದರಿಂದ ಮಾಡಿಲ್ಲ. ನನಗೆ ಈ ಬಾರಿ ಅವಕಾಶ ಮಾಡಿಕೊಡಿ, ಯಾಕೆಂದರೆ ಬದಲಾವಣೆ ಮಾಡಿಕೊಡಿ. ಪ್ರತಿಯೊಬ್ಬರಿಗೆ ತುಂಬ ಕೆಲಸಗಳು ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದೆ. ನೀವು ಕೊಟ್ಟವ್ರಿಗೆ ಯಾಕೆ ಕೊಡ್ತೀರಾ, ಬೇರೆಯವ್ರಿಗೆ ಮಾಡಿಕೊಡಿ ಆ ಥರ. ಅದೊಂದು ಯಾಕೆಂದರೆ ಅಲ್ಲಿ ಯಾರು ಇಷ್ಟೇ ಸ್ಟ್ರಾಂಗ್ ಆಗಿ ಯಾವ ಪಾರ್ಟಿದು ಅಂಥದ್ದು ಬರ್ತಾಯಿರಲ್ಲ. ಈ ಸತಿ ನಾವು ಹಾಕಿದ್ವಿ, ನಮ್ಗೆ ಒಳ್ಳೇದಾಗುತ್ತೆ ಅಂತ. ಯಾಕೆಂದರೆ ಬದಲಾವಣೆ ಕೇಳ್ತಾರೆ ಜನ, ಪ್ರತಿಯೊಬ್ಬರು ಈ ಸತಿ ಬದಲಾವಣೆ ಕೇಳ್ತಾರೆ. ಒಂದು ಅಭಿವೃದ್ಧಿ ಮಾಡೋಕ್ಕೆ ನಮ್ಗೆ ಕೆಲಸ ಮಾಡಿಕೊಟ್ರೆ ಗ್ಯಾರಂಟಿ ಒಳ್ಳೆ ಬದಲಾವಣೆ ಆಗುತ್ತೆ, ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.